ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಒಂದ್ಕಣ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಒಂದ್ಕಣ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉದ್ಯೋಗ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ಅಧಿಕಾರಿ ಮತ್ತು ಅಧಿಕಾರಿ ಸಿಬ್ಬಂದಿ ಉದ್ಯೋಗಾಧಿಕಾರಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇಲ್ಲಿ ಎಷ್ಟು ಪೋಸ್ಟ್ ಕಲಿವೆ, ಯಾರು ಅಪ್ಲೈ ಮಾಡ್ಬೋದು, ಎಜುಕೇಷನು, ಸ್ಯಾಲರಿ ಡೀಟೇಲ್ಸು ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೂ ಯಾವ ಜಿಲ್ಲೆಯಲ್ಲಿ ಅಂತ ಸಂಪೂರ್ಣ ಹೇಳ್ತೇನೆ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದ ಕೊಂಡೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ನೋಡಿ, ಇನ್ಫಾರ್ಮೇಶನ್ ಈ ರೀತಿ ಕೊಟ್ಟಿದ್ದಾರೆ. DC ಆಫೀಸ್ ವಿಜಯನಗರ ನೇಮಕಾತಿ 2022 ಇಲ್ಲಿ ಅಧಿಕಾರಿ ಅಥವಾ ಅಧಿಕಾರಿ ಸಿಬ್ಬಂದಿ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕೊಟ್ಟಿದ್ದಾರೆ. ಇಲ್ಲಿ DC ಆಫೀಸ್ ವಿಜಯನಗರ 2022 ನೇಮಕಾತಿಯಲ್ಲಿ ಕರ್ನಾಟಕದಲ್ಲಿ ವಿವಿಧ ಸ್ಥಳದಲ್ಲಿ ಅಧಿಕಾರಿ ಸಿಬ್ಬಂದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ವಿಜಯನಗರ ಅಧಿಕಾರಿಗಳು ಇತ್ತೀಚಿನ ಆನ್ಲೈನ್ ಮೂಲಕ ಅರ್ಜಿ ಬಿಟ್ಟಿದ್ದಾರೆ ಎಂದು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ಫಾರ್ಮೇಶನ್ ಈ ರೀತಿ ಕೊಟ್ಟಿದ್ದಾರೆ. ನೋಡಿ, DC ಆಫೀಸ್ ವಿಜಯನಗರ ನೇಮಕಾತಿ 2022, ಸಂಸ್ಥೆ ಹೆಸರು ಜಿಲ್ಲಾಧಿಕಾರಿ ವಿಜಯನಗರ, DC ಕಚೇರಿ ವಿಜಯನಗರ ಕೊಟ್ಟಿದ್ದಾರೆ. ಹುದ್ದೆಗಳು ಇವರು ಬಂದಿಟ್ಟು ಅಧಿಕಾರಿ ಮತ್ತು ಸಿಬ್ಬಂದಿ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆಗಳ ಸಂಖ್ಯೆ ವಿವಿಧ ಹುದ್ದೆ ಅಂತ ಕೊಟ್ಟಿದ್ದಾರೆ, ಇಷ್ಟೇ ಪೋಸ್ಟ್ ಅಂತ ಮೆನ್ಷನ್ ಮಾಡಲು ಅವರು. ಇನ್ನು ಸ್ಯಾಲರಿ ಬಂದುಬಿಟ್ಟು ಇದು DC ಆಫೀಸ್ ನೇಮಕ ಉಪಕಾರ ಅಂತ ಕೊಟ್ಟಿದ್ದಾರೆ. ಉದ್ಯೋಗಸ್ಥರು ಬಂದುಬಿಟ್ಟು ವಿಜಯನಗರದಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ. ಇನ್ನು ಅರ್ಜಿ ಸಲ್ಲಿಸೋ ಮೋಡು ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ. ವೆಬ್ಸೈಟ್ ಬಂದುಬಿಟ್ಟು vijayanagara.nic.in, ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಇಲ್ಲಿಂದ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ. ಇನ್ನು DC ಕಚೇರಿ ವಿಜಯನಗರ ನೇಮಕಾತಿ ಅರ್ಹತೆ ವಿವರಗಳು ಯಾವ ರೀತಿ ಅಂದರೆ, ಫ್ರೆಂಡ್ಸ್, ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು DC ಕಚೇರಿ ವಿಜಯನಗರ ಅಧಿಕೃತ ಸೂಚನೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಿಯೋಗಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಬಂದುಬಿಟ್ಟು ಶುಲ್ಕವೆಲ್ಲ ಉಚಿತವಾಗಿ ಅಪ್ಲಿಕೇಶನ್ ಆಗ್ಬೋದು. ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೀವು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಸೇವಾ ಸಿಂಧು ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದನ್ನು ವಿಡಿಯೋಗಳ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ವೆಬ್ಸೈಟನ್ನು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ DC ಆಫೀಸ್ ವಿಜಯನಗರ ಅಧಿಕಾರಿ ಸಿಬ್ಬಂದಿ ಉದ್ಯೋಗಗಳಿಗೆ ಹೇಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಡೇಟ್ ಕೊಟ್ಟಿದ್ದಾರೆ ನೋಡಿ. ಆಸಕ್ತ ಅಭ್ಯರ್ಥಿಗಳು 26/9/2022 11/2022 DC ಕಚೇರಿ ಅಧಿಕೃತ ವೆಬ್ಸೈಟ್ ಆದ vijayanagara.nic.in ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ. ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ 26/9/2022 ಆಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದುಬಿಟ್ಟು 11/2022 ಆಗಿದೆ. ಫ್ರೆಂಡ್ಸ್, ಇವಾಗ ಆಫೀಸ್ ಕಡಿಮೆ ಅಂತ PDF ಆ ರೀತಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇದು ಆಫೀಸ್ ಕಡಿಮೆ ಅಂತ PDF ಆಗಿದೆ. ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ವಿಜಯನಗರ, ಜಿಲ್ಲೆ ಹೊಸಪೇಟೆ 5/8/0/1. ಇಲ್ಲಿ ಟೆಲಿಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಕಚೇರಿದ್ದು ಮೇಲ್ ID ಕೂಡ ಕೊಟ್ಟಿದ್ದಾರೆ. ಇದು ಪ್ರಕಟವಾದ ದಿನಾಂಕ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 29/2022 ಅಂತ ಡೇಟ್ ಆಗಿದೆ. ಇಲ್ಲಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ವಿಷಯ ಬಂದ್ಬಿಟ್ಟು ಕರ್ನಾಟಕ ಗಣಿ ಪುನಶ್ಚೇತನ ನಿಗಮ ರಡಿಯಲ್ಲಿ DEPMIZ DLC ವಿಜಯನಗರ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕಾಗಿ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳುತ್ತದೆ. ಅದರಲ್ಲಿ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಇರುತ್ತದೆ, ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಗಣಿ ಪುನಶ್ಚೇತನ ನಿಗಮ ಅಡಿಯಲ್ಲಿ DEPMIZ DLC ವಿಜಯನಗರ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ನಿರ್ವಹಣೆಗಾಗಿ ತಾತ್ಕಾಲಿಕ ಮತ್ತು ಗುತ್ತಿಗೆ ಆಧಾರದ ಮೇಲೆ ಅಧಿಕಾರಿ ಸಿಬ್ಬಂದಿಗಳು ನೇಮಕ ಮಾಡಿಕೊಳ್ಳಬೇಕಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಕರ್ನಾಟಕ ಗಣ್ಯ ಪುನರ್ರಚನೆ ಮಾಡಲಿ DEPMIZ DLC ವಿಜಯನಗರ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿರುವ ಯೋಜನೆ ನಿರ್ವಹಣೆಗಾಗಿ ತಾತ್ಕಾಲಿಕವಾಗಿ ಮತ್ತು ಗುತ್ತಿಗೆ ಆಧಾರದ ಮೇಲೆ ಅಧಿಕಾರಿ ಸಿಬ್ಬಂದಿಗಳು ನೇಮಕಾತಿ ಮಾಡಿಕೊಳ್ಳುವ ಸಂಬಂಧ ಸೂಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲು ಕೊಟ್ಟಿದ್ದಾರೆ. ಇದು ವೆಬ್ಸೈಟ್ ಆಗಿದೆ, ಅಪ್ಲಿಕೇಶನ್ ಹಾಗೂ ಲಿಂಕ್ ವೆಬ್ಸೈಟ್ ಆಗಿದೆ. ಈ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ, ಆಹ್ವಾನ ಕೊಟ್ಟಿದ್ದಾರೆ. ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ 26/9/2022 ಕೊಟ್ಟಿದ್ದಾರೆ ಹಾಗೂ 2 ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 11/10/2022. ಮೂರನೆಯದು, ನಿಗದಿಪಡಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಸಕ್ತವಿರುವ ಅರ್ಜಿಯನ್ನು http://vijayanagara.nic.in ವೆಬ್ಸೈಟ್ ಮೂಲಕ ಸಲ್ಲಿಸಬಹುದಾಗಿದೆ ಕೊಟ್ಟಿದ್ದಾರೆ. ಇಲ್ಲಿ ಸಹಿ ಜಿಲ್ಲಾಧಿಕಾರಿಗಳೆಂದು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಅವರು ಇಷ್ಟೇ ಪೋಸ್ಟು ಹಾಗೂ ಇಷ್ಟೇ ಆಗಿರ್ಬೇಕಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಹಾಗೂ ಸ್ಯಾಲ್ರಿ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇದೆಷ್ಟೇ ಕೊಟ್ಟಿದ್ದಾರೆ ಈ ನೋಟಿಫಿಕೇಶನಲ್ಲಿ, ಮತ್ತು ಬಿಟ್ಟು ಬೇರೆ ಯಾವುದು ಆಪ್ಷನ್ ಕೊಟ್ಟಿಲ್ಲ. ನೀವು ಅಪ್ಲೈ ಮಾಡುವಾಗ ಗೊತ್ತಾಗುತ್ತೆ ಏನಂತ ಅದು. ನೋಡಿ ಫ್ರೆಂಡ್ಸ್, ಇದು ಆಪ್ಷನಲ್ಲಿ ವೆಬ್ಸೈಟ್ ಆಗಿದೆ, ವಿಜಯನಗರ ಜಿಲ್ಲೆಯದು. ಇಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ ಅದು. ಫ್ರೆಂಡ್ಸ್, ಇಂಟ್ರೆಸ್ಟ್ ಇದ್ದರೂ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇದನ್ನು ವಿಡಿಯೋಗಳ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ನಾನು ವೆಬ್ಸೈಟನ್ನು, ಅಲ್ಲಿಂದ ಅಪ್ಲೈ ಮಾಡಿ. ಆಗಲಿ ಕೆಳಗಡೆ ಬಂದರೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಹಾಗೂ ಅಪ್ಲೈ ಮಾಡೋ ಲಿಂಕನ್ನು ವಿಡಿಯೋಗಳಲ್ಲಿ ಹಾಕಿರ್ತೀನಿ. ಫ್ರೆಂಡ್ಸ್, ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ. ಇದು ಸೇವಾ ಸಿಂಧುದಿಂದ ಇರತಕ್ಕಂಥ ಒಂದು ವೆಬ್ಸೈಟ್ ಆಗಿದೆ, ಇಲ್ಲಿಂದ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇದು ಡೇಟ್ ಇನ್ನೂ ಓಪನ್ ಆಗಿಲ್ಲ ಅದು. ಫ್ರೆಂಡ್ಸ್, ಇದು ಸರ್ವ ವಿಜಯ ಈ ರೀತಿ ಬರ್ತಾ ಇದೆ. ಇಲ್ಲಿ ಮೊದಲಿನ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಅಲ್ಲಿಂದ ಓಪನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ಅಲ್ಲಿಂದ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿನೂ ಸರ್ಚ್ ಮಾಡಿದರೆ ಈ ಜಾಬಿಗೆ ಮನೆ ಸಿಗುತ್ತದೆ.
ಓಕೆ ಫ್ರೆಂಡ್ಸ್, ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.